ಹೇಳ್ತಾರಲ್ಲ ಹೇಳ್ತಾರಪ್ಪ ಮಾತ. ಅರಸನಿಲ್ಲದ ಊರು ಪುರುಷನಿಲ್ಲದ ಮಹಿಳೆ. ಹೌದು ಹೌದು. ಅರಸನಿಲ್ಲದ ಊರು ಪುರುಷನಿಲ್ಲದ ಮಹಿಳೆ. ಅರಸನಿಲ್ಲದ ನಿದ್ರೆ ನೀರಿನೋರ ಅಕ್ಷರ ಬರದಂತೆ ಸರ್ವಜ್ಞ. ಹೌದು. ಇದೇ ಮಾತಿಲಿ ಯಾಕೆ ಹೇಳ್ಬೇಕಾಗ್ಯದಲ್ವಣ್ಣ ಅಂದ್ರ ನಿದ್ದಿ ಚಂದ ಗಾಡುವಾಗ ಆಗ್ಬೇಕಪ್ಪ ಅಂದ್ರ ಹೊರಸ್ಬೇಕು. ಹೌದು ಹೌದು. ಅದೇ ರೀತಿಯಾಗಿ ನಮ್ಮ ತಾಯಿ ಬಳಗ ಕೂಡ್ಯಾವಪ್ಪ ಅಂದ್ರ ಒಂದು ಹೆಣ್ಣಿಗೆ. ಹೌದು ಹೌದ. ಹುಟ್ಟಿದ ಬಳಕ ತಂದಿ ಆಜ್ಞೆದೊಳಗ ಮುಂದ ಗಂಡನ ಮನೆಗೆ ಹೋದ ಬಳಕ ಗಂಡನ ಆಜ್ಞೆ ಒಳಗ. ಹೌದು ಹೌದ. ಒಂದು ಮಕ್ಕಳು ಹುಟ್ಟದ ಬಳಕ ಮಕ್ಕಳ ಆಜ್ಞೆದೊಳಗ ಯಾರು ನಡೀತಾರ ನೋಡು. ಹೌದು ಹೌದು. ಅವೆಲ್ಲ ನಡೀಲಾರ್ದವ್ರ ಹಣಿಬರ ನೀರಿನವರ ಅಕ್ಷರ ಬರದಂತೆ ಸರ್ವಜ್ಞಾತೆ ಹೇಳಿದ್ರು. ಯಾಕಪ್ಪ ಅಂದ್ರ ಇಂದಿನ ದಿವಸ ಬಹಳ ಮಾತಾಡಿ ಕೂಡಿರ್ತಕ್ಕಂತ ಜನರಿಗೆ ಬ್ಯಾಸರಾಗಿ. ಹೌದು ಬ್ಯಾಸರಾಗಿ. ನಾಶಾಣೆ ನಾಶಾಣೆ ಅನ್ನುವಂತ ಯಾವಾರಿಲ್ಲ ಆಗಿರ್ಬಾರ್ದು. ಮಾತೊಂದು ಹೆಂಗ್ ನೆನಪಿಗೆ ಬರ್ತೀಯಲ್ವಣ್ಣ ಅಂದ್ರ ಅಮೃತ ಬಾಯಿ ಹಚ್ಚು ಮೆಚ್ಚಿನ ಕೂಸ ಸಿಡಿಯಾಣ ಸಿದ್ದಂದು ಯಾವತ್ತು ದ್ಯಾಸ. ಹಗಲು ಗುರು ಸೇವ ಹಗಲು ಕುರಿ ಸೇವ ಇರುಳು ಭಾಗ್ಯದ ಸೇವೆ ಮಾಡಿ ಹಾಗೇನೋ ತಾ ಕಾಸ. ಹೌದು. ಅಮೃತ ಬಾಯಿದ ಆಶೀರ್ವಾದ ಇತ್ತೋ ತಾ ಕಾಸ ಉಲ್ಜಂತಿ ಊರಾಗ ಮಾಡ್ಯಾನ ವಾಸ. ಹೌದು ಮಾಡ್ಯಾನ ವಾಸ. ಕೆಟ್ಟ ಕಲಿಯುಗದಾಗ ಶಿವ ಪಾರ್ವತಿಯರಿಗೆ ಧರಣಿಗಿಳಿಸಿ ಬರ್ದನ ತಾ ಮುಂದಾಸ. ಯಾಕಪ್ಪ ಅಂದ್ರ ನನ್ನಪ್ಪ ಸಿದ್ಧ ಮಾಡಿಂಗ್ರೆ ಅಲ್ವಣ್ಣ ಅಂದಲ್ಲ ಹೆಡ್ಡೆಂಡ್ರ ಆಗಿ ಪ್ರಪಂಚ ಮಾಡಿ ಪಾರ್ವರ್ತ ಗೆದ್ದು ಹೋದ್ರು. ಸಿದ್ಧ ಮಾಡಿಂಗ್ರಯ ದೇವರಿಗಳಿಯ ಬಪ್ಪಳನ ಅವತಾರಿದ್ದ ಬಳಕ ಅಗಾಳಿ ಸಂಧಿಗೆ ನಮ್ಮ ಗುರುಗಳ ಮುಂದಿನ ಹೇಳ್ಕೋತ್ ಹೋಗ್ತಾರ ಅಂತ ನಾ ಹೇಳ್ದ. ಜರಿಜೋರಿ ಕಲಾವಂತರು ಬಂದಿದ ಬರ್ಣ ನಾ ಬುಕ್ಕ ತರಿಸ್ತೀನಿ ಹೊತ್ತೊಂಡತನ ಅದು ಮಾಡ್ತೀನಿ. ಹೌದು ಹೌದು. ಬುಡ ಬಿಚ್ಚಿ ಅಡಿ ಹೊಡ ಬಂದ ನೀವು ಮಾಡ್ಬೇಡ್ರಿ. ಹೌದು ಹೌದು. ಏನ್ ಮಾಡಿದ್ರು? ಮುಂದೊಂದು ಮಾತು ಮಾತಾಡಿದ್ರಪ್ಪ. ಏನ್ ಮಾತಾಡಿದ್ರಪ್ಪ ಮಾತ? ಹುಲಿಯಪ್ಪಣ್ಣ ವಿನಂತಿ ಮಾಡಿ ಕೇಳ್ಕೊತೀನಿ ಮಾತು ಈ ಸ್ಟೇಜಿನ ಮೇಲೆ ಬೇಡ. ಹೌದು ಹೌದು. ಹತ್ತುನೂರ ರಾಜು ಅಣ್ಣಗ ನಾ ಬಹಳ ಚಂದ ಮಾತಾಡಲ್ರಿ ಸರ್. ನೀವು ಕರ್ಕೊಂಡು ಹಾಡ್ಬೇಕ್ರೆ ಕೇಳಿ. ಹೌದು ಹೌದು. ನಾ ಫೋನ್ ಮಾಡಿ ಹೇಳಿದ್ದು ನಿನ್ನ ಬಲ್ಲಿ ರೆಕಾರ್ಡಿಂಗ್ ಕೊಡೋದಿತ್ತು ಕೆಪಾಸಿಟಿ ಅಂದ್ರ. ಹೌದು ಹೌದು. ಅದು ಸಿದ್ಧ ಮಾಡೇ ಕೊಡ್ತೀವಪ್ಪ ಅಂದ್ರ ನಾ ಇವತ್ತು ಭಂಡಾರ ಮುಗಿಸಿದ ರೊಕ್ಕನ ಇಲ್ಲೇ ಬಿಟ್ಟು ಹೋಗ್ತೀನಿ. ಹೌದು ಹೌದು. ಅದು ಜೇರ್ ಕರ್ತೀನಿ ಸಿದ್ಧ ಮಾಡಿ ಕೊಟ್ಟಿ. ಹೌದು ಹೌದು. ನಾ ಮಾತಾಡಿದ ರೊಕ್ಕನ ಇಲ್ಲೇ ಬಿಟ್ಟು ಹೋಗ್ತೀನಿ. ಪಿದಾ ಮಾಡಿದ ದೇವರಿಗೆ ಇಟ್ಟು ಹೋಗ್ತೀನಿ. ಹೌದು. ಏನ್ ಮಾತಾಡೋದು? ಮುಂದೆ ಸಿದ್ಧ ಮಾತಾಡೋದು. ನಾ ಏನಂದಿದಪ್ಪ ಅಂದ್ರ ನಾಗೂ ಒಂದು ನಮ್ಮ ಹೋದಾನ ಎತ್ಕೊಂಡು ನಾ ಮಾತಾಡಿದ. ಹೌದು ಹೌದು. ನಮ್ಮ ಮಾಸ್ತರ್ ಅವ್ರು ಹೇಳಿದ್ರು ದೀಡ್ ಪಂಡಿತರು ಸರ್ ನಾವು ಮಾತಾಡ್ತೀವಿ ಯಾರು ಮಾತಾಡಿದ್ರೆ ಯಾರು ಸಂಗ್ರಹ ಮಾತಾಡ್ಬೇಕು ಯಾರು ನೋಡಿದ್ರು ಕಾಲ ಇಟ್ಕೊಂಡಿಲ್ಲ. ಯಾಕಪ್ಪ ಅಂದ್ರ ನಾ ಶುದ್ಧರ ಪವಾಡ ಹೇಳ್ಕೋತ ಹೋಗಿ ನೀ ಛಿದ್ರ ಛಿದ್ರವಾಗಿ ಎಲ್ಲಿ ಹೋಗಿ ಬಿಟ್ಟಿನಪ್ಪ ಅಂದ್ರ ನೀನ ಕಡೆ ಗಮನ ಕೊಡ್ಬೇಡ. ದೈವ ಅಂದ್ರೆ ದೇವ್ರು ಇದ್ದಂಗ ತಂದು ಇದ್ದಂಗ ಹಾಡೋರಿಬ್ರು ನಾವು ಮಕ್ಕಳು ಇದ್ದಂಗ ದೈವದವ್ರು ಏನ್ ಹೇಳ್ತಾರೆ ಅದು ಮಾತು ನಾವು ಕೇಳ್ಬೇಕಾಗ್ಯದ. ದೈವದವ್ರಿಗಿಂತ ಶಾಣೆಯನ್ನು ನಾವಾಗಲ್ಲ. ದೇವ್ರ ಪೌಡ ಮಾತಾಡ್ತೀನಿ ನಾಯನ್ ಅವ್ರಂಗ್ ಜಗಳ ತೆಗಲ್ಲ. ನೀವು ಬರ್ರಿ ಸ್ಟೇಜಿಗೆ ಬರ್ರಿ. ನನ್ನ ಹರ್ಪೋರಿಗೆ ಬಂದಿತ್ತು. ನನ್ನ ಪರವಾಗಿ ನನ್ನ ಸಂಘದ ಪರವಾಗಿ ನಮನಗಳನ್ನು ಸಲ್ಲಿಸುತ್ತ ಅದಕ್ಕೆಲ್ಲವನ್ನ ನನ್ನಲ್ಲಿರ್ತಕ್ಕಂತ ಅಜ್ಞಾನ ಹೊಡೆದೋಡಿಸಿ ಸುಜ್ಞಾನ ದಾರಿಗೆ ಹಚ್ಚಿರ್ತಕ್ಕಂತ ಹಿಂದಿನ ದಿನ ಅಂಬಿಗೇರ ಸಮಾಜದಲ್ಲಿದ್ರು ಸಹಿತ ಹಾಲ ಮತ್ತು ವಿಶ್ವಾಸಿಟ್ಟು ಸಾಹಿತ್ಯ ಬರೆದು ಜಗದಾಗ ಸಾಹಿತ್ಯದ ಸಾರ್ವಭೌಮ ಹೆಸರು ಗಳಿಸಿರ್ತಕ್ಕಂತ ಯಾವ ಮಾತಿನ
ಕೋಗಿಲ ಧ್ವನಿ ಆಧ್ಯಾತ್ಮಿಕ ಜ್ಞಾನಿ ಸಕಲ ಕಲ ಸಂಜೀವಿನಿ ಸಾಹಿತ್ಯದ ಶಿಖಾಮಣಿ ಆಗಿರ್ತಕ್ಕಂತ ಶಿವರಾಯ ಮಾಸ್ತರಲ್ಲಿ ಕೂಡ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೋಲಿಸಿಕೊಂಡು ಅದೇ ರೀತಿಯಾಗಿ ಇಲ್ಲಿ ಕೂಡಿರ್ತಕ್ಕಂತ ಇಲ್ಲಿ ಕೂಡಿರ್ತಕ್ಕಂತ ಗುರುವ ಹಿರಿಯರ ತಾಯಿ ತಂದೆಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಮೇಲಾಗಿ ನಮ್ಮ ಜೋಡಿ ಹಾಡಲಕ್ಕೆ ಬಂದಿರತಕ್ಕಂತ ಜಟ್ಟಿಂಗರಾಯ ಕಲಾಗಾಯನ ಸಂಘ ನಮ್ಮ ಅಣದೇರಿಗೆ ನನ್ನ ಪರವಾಗಿ ನನ್ನ ಸಂಘದ ಪರವಾಗಿ ನಿಮಗೆ ಎಲ್ಲರಿಗೂ ತಿರುಗಾಡಿ ಬಿದ್ದು ಕಾಲಿಗೆ ನಮಸ್ಕಾರ ಮಾಡೋದಾಗಲ್ಲ, ಟೈಮ್ ಬಾಳ ಆಗ್ತದೆ ಅಲ್ವಾಪ್ಪ. ಈ ಮೈಕೆ ನಿಮ್ಮ ಕಾಲ ಹತ್ತಿರ, ಇದಕ್ಕೆ ನಮನಗಳನ್ನು ಸಲ್ಲಿಸುತ್ತ ಅದಕ್ಕೆ ಎಲ್ಲವನ್ನ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಏನು ಮಾತು ಹೇಳ್ತಾರಪ್ಪ ಅಂದ್ರೆ ಎಲ್ಲವಣ್ಣ ಹೇಳ್ತಾರಪ್ಪ ಮಾತ್ರ ಯಾಕಪ್ಪ ಅಂದ್ರೆ ನಾವು ಬಿ ಸರ್ಜೋಡಿ ಕಲಾವಂತರು ಸಹಿತ ಹೌದು ಯಾಳಗೋ ಕೂನ ಹೇಳ್ಕೋತ ಹೋದ್ರಪ್ಪ ಅಂದ್ರೆ ಟೈಮ್ ಇಲ್ಲ ಏನಂದ್ರಪ್ಪ ಅಂದ್ರೆ ಮಾತು ಕಡಿಮೆ ಆಗ್ಬೇಕು, ಕೆಲಸ ಜಾಸ್ತಿ ಆಗ್ಬೇಕು. ಹೌದು ಹೌದು, ಯಾರ ಗಡಿಗೆ ಎಷ್ಟು ಸುಟ್ಟದ ಹೊತ್ತು ಅನ್ನತನ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಂತ ಮಾತು ಹೇಳಪ್ಪ ದೇವರು. ಯಾಕಪ್ಪ ಅಂದ್ರೆ ಎಲ್ಲವಣ್ಣ ಮಹಾತ್ಮರಾಗಿರ್ತಕ್ಕಂಥವ್ರೊಂದು ಮಾತು ಏನ್ ಹೇಳ್ತಾರಪ್ಪ ಅಂದ್ರ ಹೇಳ್ತಾರಪ್ಪ ಮಾತು ಯಾವ ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ. ಹೌದು ಹೌದು, ಗಂಗೆಯ ದಡಿ ಚಂದ ಕನ್ನಡ ನುಡಿ ಚಂದ. ಹೌದು ಹೌದು, ಐರಾಮಡ್ಗಿ ಊರಾಗ ಮಾರಿಯಮ್ಮ ದೇವಿ ಗುಡಿ ಚಂದ. ಹೌದು ಹೌದು, ಇದನ್ನೆಲ್ಲ ನೋಡಿ ಎಲ್ಲೂ ನನ್ನ ಮನಸ್ಸಿಗೆ ಆಗ್ಯಾನು ಅತಿ ಆನಂದ. ಈ ಆನಂದ ನಾವು ಅಲ್ಲಿ ಸರ್ಜೋಡಿ ಕಲಾವಂತರ ಅಲ್ಲಿ ಇಂದಿನ ದಿವಸ. ಹೌದು ಹೌದು, ಬಳದ ಹೋಗುವ ಬಣ್ಣಾಗಬಾರದು, ಕಳಚಿ ಬೀಳುವ ಹಣ್ಣಾಗಬಾರದು. ಹೌದು ಹೌದು, ಬರಡ ಭೂಮಿಯ ಮಣ್ಣಾಗಬಾರದು, ನೀತಿಗೆಟ್ಟ ಹೆಣ್ಣಾಗಬಾರದು. ಹೌದು ಹೌದು, ಏನ್ ಮಾಡ್ಬೇಕು ರೂಪ ಮತ್ತ ಇದನ್ನೆಲ್ಲ ಬಿಟ್ಟು ನಾವು ಒಳ್ಳೆ ರೀತಿ ಇದನ್ನ ಸೇವಾ ಮಾಡ್ಕೋತ ಹೋದಪ್ಪ ಅಂದ್ರ ಹೌದು ಹೌದು, ನಮಗೆ ಬೇಡದಟ್ಟು ರೊಕ್ಕ ಕೊಟ್ಟು ಕರ್ಸಿದ್ನು ಸ್ವಾರ್ಥಗಾತಿ ಅಲ್ವಣ್ಣ. ಹೌದು ಹೌದು, ಸರಿಜೋಡಿ ಕಲಾವಂತರು ಏನೇನು ಮಾತಾಡ್ಯಾರ, ಎಲ್ಲನಿಗೆ ಬಿಟ್ಟಾರ, ಮುಂದೊಂದು ಮಾತಂದಾರ. ಮುಂದಿನ ಸಂಧಿಗೆ ಗೊಬ್ಬರವಾಡಿ ಉಮೇಶ್ ಮಾಸ್ತರ ಹೆಂಗ್ ಮಾತಾಡ್ತಾನೆ ಮಾತಾಡಿ. ಪ್ರಕಾರ ನಾವು ಬಿ ಹೋಗ ಮತ್ತೆ ಬಹಳ ಮಾರ್ಮಿಕವಾಗಿ ಮಾತಾಡ್ಯಾರ. ಐದವರು ವಿಚಾರ ಮಾಡ್ಬೇಕು ಈ ಮಾತಾ ಹೆಂಗ್ ಮಾಡ್ಬೇಕು. ಸರಿಜೋಡಿ ಕಲಾವಂತರಿಗೆ ಒಂದ್ ಮಾತು ನೋಡಿ ವಿಚಾರ ಖುಷಿನೂ ಆಗ್ತತಮ್ಮ, ಒಂದ್ ಮಾತು ನೋಡಿ ಇವರಿಗೆ ಏನ್ ಮಾಡಿ ಅನಿಸ್ತದ, ಏನ್ ಮಾಡ್ಬೇಕಂತ. ಯಾಕೆ ಖುಷಿ ಆಗ್ತದೆ ಅಲ್ವನ ಅಂದ್ರ ಬೈರಾಮಡಿಗೆ ಬಿಟ್ಟು ಗೊಬ್ಬರ 4-5 ಕಿಲೋಮೀಟರ್ ಅಲ್ಲ. ಹೌದು ಹೌದು, ಅವ್ರು ಗೊಬ್ಬರ ದಾಟಿ ಅವರಾದ ಅವ್ರು ನಮಕ್ಕಿಂತ ಮುಂದ್ ಬಂದಾರಪ್ಪ ಅಂದ್ರೆ ಇವ್ರಿಗೆ ನೋಡಿ ಎತ್ಕೊಂಡು ಕುಣಿಯಾಗ ಆಗ್ತದ. ಯಾಕಪ್ಪ ಅಂದ್ರ ನಾವು ಇಲ್ಲೇ ಸನಿಪಟ್ಟಿ ಇದ್ರು ನಮ್ ಕೋಲ್ಜರ್ ಡ್ರೈವರ್ ಜಲ್ದಿ ಬರಲಾರದಂತ ಸಮಯದಾಗ ಹೌದು ನಮಗ್ ಲೇಟ್ ಆಗ್ಯದ, ನಮಕ್ಕಿಂತ ದೂರದಿಂದ ಬಹಳ ಜಲ್ದಿ ಬಂದಿ. ಹೌದು ಹೌದು, ಬಿಟ್ಟು ಸೇವಾ ಮಾಡ್ಲಾಗತ್ತಾರಪ್ಪ ಅಂದ್ರೆ ನಮಗ ಆನಂದ. ಹೌದು, ಇನ್ನು ಸಿಟ್ಟು ಏನು ಬರ್ತದಪ್ಪ ಅಂದ್ರ ಬರ್ತಾರಪ್ಪ ಸಿಟ್ಟ ದೈವದವ್ರು ಎಲ್ಲರೂ ವಿಚಾರ ಮಾಡ್ತಕ್ಕಂತ ಮಾತದ. ಸರಿಜೋಡಿ ಕಲಾವಂತರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು, ಇವತ್ ಏನ್ ಮಾತಾಡ್ಬೇಕಪ್ಪ ಅಂದ್ರ ಏನ್ ಮಾತಾಡ್ಬೇಕಂತಪ್ಪ. ನಮ್ಮಪ್ಪ ಬೀರದೇವರ ಮಾಳಿಂಗರಾಯ ಅಕ್ಕವ್ವ ಮಾಯವ್ವ ಬಾಗೋಡಿ ಸಿದ್ದ ಮಡ್ಡಿ ಸಿದ್ದ ಹುಣಚಿಂಗರಾಯ ಮಾಡಿರ್ತಕ್ಕಂತ ಪವಾಡ ನಾವು ನೀವು ಹೇಳ್ಕೋತ ಹೋಗ್ಬೇಕಂತ ಹೇಳಿದ್ರು. ಹೇಳೋದು ಪುರಾಣ, ತಿನ್ನೋದು ಬದನಿಕಾಯಿ ಮಾಡಕತ್ತಾರ ಈ ಊರಾಗ. ಯಾಕಪ್ಪ ಅಂದ್ರೆ ಇಂಥವ್ರಿಗೆ ನೋಡಿ ಒಂದು ಮಾತು ಹೆಂಗ್ ನೆನಪಿಗೆ ಬರ್ತದೆ ಅಲ್ವಾ. ಮಾತು ನಿಮ್ಮ ನೆನಪಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಕ್ಕಳು ಹುಟ್ಟಬೇಕತ್ತ. ಈ ಭಾರತ ದೇಶ ಉದ್ಧಾರ ಆಗ್ಬೇಕಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಮಕ್ಕಳು ಹುಟ್ಟಬೇಕು. ನಮ್ಮ ದೇಶ ಸ್ವತಂತ್ರ ಆಗ್ಬೇಕಂದ್ರ ಸಂಗೊಳ್ಳಿ ರಾಯಣ್ಣ ಅಂತ ಯುವಕರು ಬೇಕು. ಯಾಕಪ್ಪ ಅಂದ್ರೆ ಸರಿಜೋಡಿ ಕಲಾವಂತರು ಹೇಳೋದು ಪುರಾಣ, ತಿನ್ನೋದು ಬದನಿಕೆ ಯಾಕೆ ನಡೆಸಿದಪ್ಪ ಅಂದ್ರ ಬಹಳ ಮಾರ್ಮಿಕವಾಗಿ ಬೀರದೇವರ ಮಾಯಮ್ಮ ದೇವಿದು ಮಾಳಿಂಗರಂದು ಮಡಿಸಿದ್ದೊಂದು ಬಾಗೋಡಿಸಿದ್ದೊಂದು ವಿಚಾರ ನಾವು ಸರಿಜೋಡಿ ಕಲಾವಂತರು ಹೇಳ್ತೇವೆ ಅಂತ ಹೇಳಿದ್ರೆ ಕರೆ ದೈವದ ವಿಚಾರ ಮಾಡ್ಬೇಕು ಈ ಮಾತಾ. ಹೌದು, ಅಷ್ಟೆಲ್ಲ ಹೇಳ ಮುಂದವ್ರು ಏನ್ ಮಾತಾಡಿದ್ರು ಹೋಗಿದ್ದು 10ನೇ ಫೇಲ್ ಆಗಿದ್ದು ಯಾರು ಗೊತ್ತಿಲ್ಲ. ಇವ್ರು ಅಮೋಘ ಸಿದ್ದ ರೇವಣ ಸಿದ್ದ ಅಕ್ಕವ ಮಾಯ ಮಾಡ್ರಪ್ಪ ಅವಡ.
ಪಾತ್ರ